ಕಾರ್ಯಕ್ರಮದ ಪ್ರಾಯೋಜಕರು ಅಮೃತ ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸೋ ಮಸ್ತ್ ಮಗ ಡಾಟ್ ಕಾಮ್ ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಭಾರತದ ರಾಜಕಾರಣವನ್ನ ನೋಡಿ ಆಡ್ಕೋತಾ ಇದ್ದ ಸೋ ಕಾಲ್ಡ್ ಪ್ರಜಾಪ್ರಭುತ್ವ ರಾಷ್ಟ್ರ ಬ್ರಿಟನ್ನಲ್ಲಿ ಭಾರಿ ದೊಡ್ಡ ಬೆಳವಣಿಗೆಯಾಗಿದೆ ಅಧಿಕಾರಕ್ಕೆ ಬಂದು ನಲವತ್ತೈದೇ ದಿನಗಳಲ್ಲಿ ಬ್ರಿಟನ್ ಪ್ರಧಾನಿ ಲೆಸ್ಟ್ರಸ್ ಟ್ರಸ್ ಅಂತ ಹೇಳಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗಿದ್ದಾರೆ ಬ್ರಿಟನ್ ಪ್ರಧಾನಿ ಕಚೇರಿ ಟೆನ್ ಡೌನಿಂಗ್ ಸ್ಟ್ರೀಟ್ ನ ಆಚೆ ಟ್ರಸ್ ಈ ಘೋಷಣೆ ಮಾಡಿದ್ದಾರೆ ಈ ಮೂಲಕ ಬ್ರಿಟನ್ ಅತ್ಯಂತ ಕಮ್ಮಿ ಅವಧಿಯ ಪ್ರಧಾನಿ ಅನ್ನೋ ದಾಖಲೆ ಮಾಡಿದ್ದಾರೆ ಅವರು ಎಲೆಕ್ಟ್ ಆಗೋಕ್ಕೂ ಮುಂಚೆ ಅವರ ಆಯ್ಕೆ ಪ್ರಕ್ರಿಯೆಗೇನೆ ತಿಂಗಳುಗಟ್ಟಲೆ ಟೈಮ್ ಹಿಡಿದಿತ್ತು ಆ ಪ್ರಕ್ರಿಯೆಗಾದಷ್ಟು ಟೈಮ್ ಕೂಡ ಈ ಲೇಡಿ ಈ ಪುಣ್ಯಾತಗಿತ್ತಿ ಪ್ರಧಾನಿ ಹುದ್ದೆಯಲ್ಲಿ ಕೂತಿಲ್ಲ ಬೋರಿಸ್ ಜಾನ್ಸನ್ ಎಳಿದು ಹೋದ್ಮೇಲೆ ಅವರ ಪಕ್ಷದ ಆಂತರಿಕ ಚುನಾವಣೆಯಲ್ಲಿ ರಿಷಿ ಸುನಾಕ್ ವಿರುದ್ಧ ಗೆದ್ದು ಅಧಿಕಾರಕ್ಕೆ ಬಂದಿದ್ದ ಅಲ್ಲಿ ಸ್ಟ್ರೆಸ್ ಬ್ರಿಟನ್ನ ಹಳ್ಳ ಹಿಡಿಸೋಕೆ ಏನೇನು ಬೇಕೋ ಆ ಎಲ್ಲ ಹೆಜ್ಜೆಗಳನ್ನ ಈ ಒಂದೂವರೆ ತಿಂಗಳಲ್ಲಿಟ್ರು ಮಿನಿ ಬಜೆಟ್ ಅಂತ ಮಂಡಿಸಿದ್ರು ಅದರಲ್ಲಿ ಜನರ ಜೀವನ ಸರಳಗೊಳಿಸ್ತೀನಿ ಅಂತ ಹೇಳಿ ದುಬಾರಿ ಟ್ಯಾಕ್ಸ್ಗಳನ್ನೆಲ್ಲ ಕಮ್ಮಿ ಮಾಡಿದ್ರು ಇದರಿಂದ ಏನಾಯಿತು ಸರ್ಕಾರದ ಬಳಿ ಕೂಡ ದುಡ್ಡಿಲ್ಲ ಆಲ್ರೆಡಿ ಹದಗೆಟ್ಟಿದ್ದ ಈ ಇನ್ಫ್ಲೇಷನ್ ಹಣದುಬ್ಬರ ಮತ್ತಷ್ಟು ಜಾಸ್ತಿ ಆಯಿತು ಬೆಲೆ ಏರಿಕೆ ಆಯಿತು ಬ್ರಿಟನ್ ಆರ್ಥಿಕ ಪರಿಸ್ಥಿತಿ ದೊಡ್ಡ ಕೋಲಾಹಲ ಉಂಟಾಯಿತು ಬ್ರಿಟನ್ ಮಾರುಕಟ್ಟೆ ಸಂಪೂರ್ಣ ಕುಸಿತು ಹೋಯಿತು ಕಾಸ್ಟ್ ಆಫ್ ಲಿವಿಂಗ್ ಅಂದ್ರೆ ಜೀವನ ವೆಚ್ಚ ಎಲ್ಲ ವಿಪರೀತ ಏರಿಕೆ ಆಯಿತು ಬ್ರಿಟನ್ ಜನ ಊಟಕ್ಕೂ ಪರಿತಪಿಸುವ ಸನ್ನಿವೇಶ ನಿರ್ಮಾಣ ಆಯಿತು ಪ್ರತಿಭಟನೆಗಳು ಶುರುವಾಗಿದ್ವು ಇದರಿಂದ ಲೆಸ್ ಟ್ಯಾಕ್ಸ್ ಕಡಿತ ಯೋಜನೆಯನ್ನೇ ಹಿಂಪಡೆದ್ರು ವಾಪಸ್ ಪಡೆದ್ರು ಯೋಜನೆಯನ್ನ ಜೊತೆಗೆ ತಮ್ಮ ಹಣಕಾಸು ಸಚಿವ ಕ್ವಾಸಿ ಕಾಟನ್ ತೆಗೆದು ಹಾಕಿದ್ರು ಬಲಿಕಾ ಬಕ್ರಾ ಅವರೊಂದ್ ಮಾಡಿದ್ರು ಆ ನಂತರ ಆದ ಜರಮಿ ಹಂಟ್ ಟ್ರಸ್ ರ ಸಂಪೂರ್ಣ ಹಣಕಾಸು ನೀತಿಯನ್ನೇ ತೆಗೆದು ಹಾಕಿದ್ರು ಅದು ಕೂಡ ಪರಿಸ್ಥಿತಿಯನ್ನ ಸರಿ ಮಾಡಲಿಲ್ಲ ಕೊನೆಗೆ ಸ್ವಪಕ್ಷೀಯರೇ ಟ್ರಸ್ ವಿರುದ್ಧ ನೇರವಾಗಿ ವಾಗ್ದಾಳಿ ಮಾಡೋಕೆ ಶುರು ಮಾಡಿದ್ರು ಟ್ರಸ್ ಸಂಪುಟದ ಭಾರತ ಮೂಲದ ಇಂಟೀರಿಯರ್ ಮಿನಿಸ್ಟರ್ ಅಂದ್ರೆ ಗೃಹ ಸಚಿವೆ ಸುಯಲ್ಲಾ ಬ್ರವರ್ಮನ್ ಕೂಡ ಇವತ್ತು ರಾಜೀನಾಮೆ ಕೊಟ್ಟು ಹೊರಬಂದಿದ್ದಾರೆ ಅದರ ಬಂದಲ್ಲೇ ಲಿಸ್ಟ್ರಸ್ ಇವತ್ತು ಪ್ರಧಾನಿ ಮತ್ತು ಕನ್ಸರ್ವೇಟಿವ್ ಪಕ್ಷದ ನಾಯಕಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಬ್ರಿಟನ್ ಆರ್ಥಿಕತೆಯನ್ನು ಸರಿ ಮಾಡೋಕೆ ನನ್ನನ್ನು ಆಯ್ಕೆ ಮಾಡಲಾಗಿತ್ತು ಆದರೆ ನನ್ನಿಂದ ಆಗ್ತಾ ಇಲ್ಲ ಅಂತ ಬರೀ ಒಂದೂವರೆ ತಿಂಗಳಲ್ಲೇ ಕೈ ಚೆಲ್ಲಿ ಕೊಟ್ಟ ಕುದುರೆಯಿಂದ ಕೆಳಗೆ ಬಿದ್ದಿದ್ದಾರೆ ಹೀಗಾಗಿ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತೇಳಿ ಹೊರಗೆ ಹೋಗಿದ್ದಾರೆ ಈ ವಿಚಾರವನ್ನ ಕಿಂಗ್ ಚಾರ್ಲ್ಸ್ಗೂ ನೋಟಿಫೈ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಜೊತೆಗೆ ಪಕ್ಷದ ಸಮಿತಿಗೂ ಕೂಡ ಬಗ್ಗೆ ಮಾಹಿತಿಯನ್ನ ಕೊಟ್ಟಾಗಿದೆ ಮುಂದಿನ ವಾರದಲ್ಲಿ ಪ್ರಧಾನಿ ಆಯ್ಕೆಗೆ ಮತ್ತೆ ಚುನಾವಣೆ ಆಗುತ್ತೆ ಅಲ್ಲಿವರೆಗೆ ಹಂಗಾಮಿ ಪ್ರಧಾನಿಯಾಗಿ ಮುಂದುವರಿಯಲಿದ್ದೇನೆ ಅಂತ ಹೇಳಿದ್ದಾರೆ ಹಾಗೆ ಪ್ರಧಾನಿ ರೇಸ್ನಲ್ಲಿ ಲಿಸ್ ನೇರ ಪ್ರತಿಸ್ಪರ್ಧಿಯಾಗಿದ್ದ ಹತ್ತಿರದವರೆಗೂ ಕೂಡ ಬಂದು ಫೈಟ್ ಕೊಟ್ಟಿದ್ದಾರೆ ಶಿಸುನಾಕ್ ಅವಾಗಲೇ ಹೀಗಾಗುತ್ತೆ ಅಂತ ಭವಿಷ್ಯವಾಣಿ ನೋಡಿದ್ರು ಲಿಸ್ ಆರ್ಥಿಕ ನೀತಿಗಳು ಸುಮ್ಮನೆ ಗೆಲ್ಲೋಕೋಸ್ಕರ ಏನೇನೋ ಭರವಸೆ ಕೊಡ್ತಾ ಇದ್ದಾರೆ ಈ ರೀತಿ ಭರವಸೆ ಏನು ಬೇಕಾದರೂ ಕೂಡ ಕೊಡ್ಬೋದು ಆದರೆ ಆರ್ಥಿಕತೆ ಹಳ್ಳ ಹಿಡಿಯೋದು ಗ್ಯಾರಂಟಿ ಅಂತ ಭವಿಷ್ಯವಾಣಿ ನುಡಿದ್ರು ಈಗ ಅದೇ ರೀತಿಯಾಗಿದೆ ಸೊ ಬಹುಶಃ ಬ್ರಿಟನ್ ಮುಂದಿನ ಪ್ರಧಾನಿಯಾಗಿ ರಿಷಿ ಸುನಾಕ್ ಅವರೇ ಆಯ್ಕೆಯಾಗೋ ಸಾಧ್ಯತೆ ಈಗ ಜಾಸ್ತಿ ಆಗಿದೆ ರಿಷಿ ಸುನಾಕ್ ಕೂಡ ಸುಮ್ಮನೆ ಕೂತಿರ್ಲಿಲ್ಲ ಕಳೆದ ಒಂದೂವರೆ ತಿಂಗಳಲ್ಲಿ ನಿರಂತರವಾಗಿ ಸಣ್ಣ 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 ಮೀಟಿಂಗ್ಗಳನ್ನು ಮಾಡ್ತಾಯಿದ್ರು ಚುನಾವಣೆಯಲ್ಲಿ ಅವರಿಗೆ ಸಹಕರಿಸಿದವರಿಗೆ ಅವರ ಪರವಾಗಿ ಪ್ರಚಾರ ಮಾಡಿದವರಿಗೆ ಪಕ್ಷದ ಅವರ ಆಪ್ತರು ಎಲ್ಲರನ್ನೂ ಕೊಡ ಕರೆದು ಮೀಟಿಂಗ್ ಮಾಡ್ತಾ ಇದ್ರು ಏನೂ ಟ್ರಿಸ್ ಬಗ್ಗೆ ಏನೂ ಟೀಕೆ ಮಾಡ್ತಿರಲಿಲ್ಲ ಆದರೆ ಬ್ರಿಟನ್ ಈಗ ಆಗ್ತಿರೋದ್ರ ಬಗ್ಗೆ ನಂಗೆ ಬೇಜಾರಿದೆ ಬ್ರಿಟನ್ಗೆ ಹಿಂಗೆ ಆಗಬಾರ್ದಾಗಿತ್ತು ಬ್ರಿಟನ್ನಿಗೆ ಒಳ್ಳೇದಾಗಬೇಕು ಅಂತ ಅಂದ್ಕೊಂಡಿದ್ದೆ ನಾನು ನಾನು ಹೇಳಿದ್ದೆ ಹಿಂಗಾಗುತ್ತ ಹಂಗೆ ಮಾಡಬೇಡಿ ಅಂತ ಹೇಳಿದ್ದೆ ಅಂತ ಹೇಳೋ ಮೂಲಕ ನಾನು ಸರಿ ಇದ್ದೆ ನಾನು ಹೇಳಿದ್ದು ಸರಿ ಇತ್ತು ನೋಡಿ ನಾನು ಹೇಳಿದ್ದೆ ನೀವು ಕೇಳಲಿಲ್ಲ ಅನ್ನೋ ಅರ್ಥ ಬರೋ ರೀತಿಯಲ್ಲಿ ಮೀಟಿಂಗ್ಗಳನ್ನು ಮಾಡ್ತಾ ಬಂದಿದ್ರು ಒಂದೊಂದಾಗಿ ಅಂದ್ರೆ ಋಷಿ ಸುನಾಕಿ ಗೊತ್ತಿತ್ತು ಇದು ಪೂರ್ತಿ ಹಳಿತಪ್ ಹೋಗ್ತಾ ಇದೆ ವಾಪಾಸ್ ಹಳಿ ತಪ್ಪಿರೋ ಈ ಹೋಗಿರುವಂಥ ಈ ಟ್ರೈನ್ ತನ್ನ ಒಬ್ಬಡಕ್ಕೆ ವಾಪಸ್ ಬರುತ್ತೆ ಬಹುಶಃ ಅಂದಾಜಿತ್ತು ಅನ್ಸುತ್ತೆ ಹೀಗಾಗಿ ತಯಾರಿಗಳನ್ನು ಅವರು ಮಾಡ್ಕೊಂಡಿದ್ರು ಸೊ ಈಗ ಋಷಿ ಸುನಾಕ್ ಬಹುತೇಕ ಹೇಳೋಕ್ಕಾಗಲ್ಲ ಏನಾಗುತ್ತೆ ಅಂತ ಈ ಕ್ಷಣಕ್ಕೆ ಅವರೇ ಮತ್ತೆ ಫ್ರಂಟ್ ರನ್ನರ್ ಆಗಿ ಮುಂಚೂಣಿಗೆ ಬಂದಿದ್ದಾರೆ ಅವಾಗಲೂ ಕೂಡ ಅವರೇ ಇದ್ರು ಕಡೆ ಗಳಿಗೆಯಲ್ಲಿ ಮೂಲ ನಿವಾಸಗಳೇ ಇರಬೇಕು ಅನ್ನೋ ಲೆಕ್ಕಾಚಾರದ ಮೂಲಕ ಜನಾಂಗೀಯ ವಿಚಾರಗಳನ್ನೆಲ್ಲ ತಂದು ಓ ಇವ್ರು ಟ್ಯಾಕ್ಸ್ ಕಮ್ಮಿ ಮಾಡಲ್ವಂತೆ ಇವ್ರು ಮಾಡ್ತಾರೆ ಅಂತೆ ಅಂತೆಲ್ಲ ಹೇಳಿ ಲಿಸ್ಟು ಇದ್ದಕ್ಕಿದ್ದ ಹಾಗೆ ಮುನ್ನೆಲೆಗೆ ಬಂದುಬಿಟ್ಟಿದ್ರು ಅವರೇ ಪ್ರಧಾನಿ ಕೂಡ ಆಗಿಬಿಟ್ಟಿದ್ರು ಬ್ರಿಟನ್ನ ಈ ಕನ್ಸರ್ವೇಟಿವ್ ಪಕ್ಷದ ಕಾರ್ಯಕರ್ತರು ಹಳ್ಳಿಗಾಡು ಹಾಗೂ ಸಣ್ಣ ಪುಟ್ಟ ಟೌನ್ಗಳಲ್ಲಿರೋರೆಲ್ಲ ಅವರಿಗೆ ಓಟ್ ಹಾಕಿದರು ಆದರೆ ಈಗ ಬ್ರಿಟನ್ ಜನತೆಗೂ ಕೂಡ ಜೊತೆಗೆ ಕನ್ಸರ್ವೇಟಿವ್ ಪಾರ್ಟಿಯವ್ರಿಗೂ ಕೂಡ ರಿಷಿ ಇಲ್ಲದೆ ಬೇರೆ ಗತಿ ಇಲ್ಲ ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ ಕನ್ನಡಿಗರು ಎಂದೆಂದು ಮರೆಯಲಾಗದ ಎಲ್ಲರ ನೆಚ್ಚಿನ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ರಾಜ್ಯದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಕರ್ನಾಟಕ ರತ್ನವನ್ನ ನವೆಂಬರ್ ಒಂದನೇ ತಾರೀಕು ಪ್ರದಾನ ಮಾಡಲಾಗುತ್ತೆ ವಿಧಾನಸೌಧದಲ್ಲಿ ನವೆಂಬರ್ ಒಂದು ಸಂಜೆ ನಾಲ್ಕು ಗಂಟೆಗೆ ಕಾರ್ಯಕ್ರಮ ನಡೆಯುತ್ತೆ ಅಕ್ಟೋಬರ್ ಇಪ್ಪತ್ತೊಂಬತ್ತನೇ ತಾರೀಕು ಅಪ್ಪು ನಮ್ಮನ್ನಾಗಲಿ ಒಂದು ವರ್ಷ ಆಗುತ್ತೆ ಈ ವೇಳೆ ಕೂಡ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅವರು ಅಭಿನಯಿಸಿರೋ ಅಭಿನಯಿಸಿದ್ದನಕ್ಕಿಂತ ಹೆಚ್ಚಾಗಿ ಅವರು ಕಾಣಿಸ್ಕೊಂಡಿರೋ ಕರ್ನಾಟಕದ ನೈಸರ್ಗಿಕ ಸಂಪತ್ತನ್ನು ತೋರಿಸುವಂತಹ ಗಂಧದ ಗುಡಿ ಅದು ಕೂಡ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕು ಥಿಯೇಟರ್ಗಳಲ್ಲಿ ಬಿಡುಗಡೆಯಾಗಲಿದೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಅಧ್ಯಕ್ಷತೆಯಲ್ಲಿ ಇಂದು ರಾಜ್ಯ ಸಚಿವ ಸಂಪುಟ ಸಭೆ ನಡೆದಿದೆ ಸುಗ್ರೀವಾಜ್ಞೆ ಮೂಲಕ ಎಸ್ಸಿ ಎಸ್ಟಿ ಮೀಸಲಾತಿ ಏರಿಕೆಗೆ ಸಂಪುಟ ಅಸ್ತು ಅಂತ ಹೇಳಿದೆ ಈ ಬಗ್ಗೆ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿತ್ತು ಈಗ ಕಾನೂನು ಪರಿಮಿತಿಯಲ್ಲಿ ತೀರ್ಮಾನಿಸಿ ಸುಗ್ರೀವಾಜ್ಞೆ ಹೊರಡಿಸೋಕೆ ನಿರ್ಧಾರ ಮಾಡಲಾಗಿದೆ ಬಳಿಕ ಮುಂದಿನ ಅಧಿವೇಶನದಲ್ಲಿ ವಿಧೇಯಕ ಮಂಡನೆ ಮಾಡಲಾಗುತ್ತೆ ಅಂತ ಸಚಿವ ಜೆಸಿ ಮಾಧುಸ್ವಾಮಿ ಹೇಳಿದ್ದಾರೆ ಇದೇ ಸಭೆಯಲ್ಲಿ ಮಳೆಯಿಂದ ಆಗ್ತಿರೋ ಹಾನಿ ಬಗ್ಗೆ ಕೂಡ ಚರ್ಚೆ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಮಳೆಗಾಲುವೆ ನಿರ್ಮಾಣಕ್ಕೆ ಬಿಬಿಎಂಪಿಗೆ ಸಾವಿರದ ಐನೂರು ಕೋಟಿ ರೂಪಾಯಿ ಕೊಡೋಕ್ಕೂ ಕೂಡ ಸಂಪುಟ ಒಪ್ಪಿಗೆಯನ್ನು ಕೊಟ್ಟಿದೆ ರಾಜ್ಯದ ಹಲವು ಕಡೆ ಇವತ್ತು ಮಳೆಯಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ಅನೇಕಲ್ ತಾಲೂಕಿನ ಸಮಂದೂರು ಕಡೆ ಅತಿ ಹೆಚ್ಚು ನೂರ ಇಪ್ಪತ್ತಾರು ಮಿಲಿಮೀಟರ್ ಮಳೆಯಾಗಿದೆ ಇನ್ನು ನಿನ್ನೆ ಸಂಜೆಯಿಂದ ಎಡಬಿಡದೆ ಸುರಿದ ಮಳೆಯಿಂದಾಗಿ ಬೆಂಗಳೂರಿನ ಅಂಡರ್ ಪಾಸ್ಗಳು ರಸ್ತೆಗಳು ಜಲಾವೃತ ಆಗಿವೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಕರಾವಳಿ ಮಲೆನಾಡು ಮತ್ತು ದಕ್ಷಿಣ ಒಳನಾಡು ಜಿಲ್ಲೆಗಳ ಬಹುತೇಕ ಕಡೆ ಸಾಧಾರಣ ಮಳೆಯಾಗುತ್ತೆ ಕೆಲ ಕಡೆ ಜೋರ್ ಮಳೆ ಕೂಡ ಆಗಬಹುದು ಉತ್ತರ ಒಳನಾಡು ಜಿಲ್ಲೆಗಳ ಕೆಲವೊಂದು ಕಡೆ ಸಾಧಾರಣ ಮಳೆಯಾಗುವ ಚಾನ್ಸಸ್ ಇದೆ ಅಂತ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರ ಮುನ್ಸೂಚನೆ ಕೊಟ್ಟಿದೆ ಇನ್ನು ಯಾವುದೇ ಜಿಲ್ಲೆಗೂ ಅಲರ್ಟ್ ಘೋಷಣೆಯಾಗಿಲ್ಲ ಇನ್ನೊಂದು ಕಡೆ ರಾಜ್ಯದ ಕಾವೇರಿ ಕಣಿವೆಯಲ್ಲಿ ಭರ್ಜರಿ ಮಳೆಯಾಗಿರುವುದರಿಂದ ತಮಿಳುನಾಡಿಗೆ ನಿಗದಿತ ಪ್ರಮಾಣಕ್ಕಿಂತ ನಾಲ್ಕೂವರೆ ಪಟ್ಟು ಹೆಚ್ಚು ನೀರನ್ನು ಬಿಡುಗಡೆ ಮಾಡಲಾಗಿದೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಈ ಅವಧಿಯಲ್ಲಿ ನೂರ ಒಂದು ಟಿ ಎಂ ಸಿ ನೀರನ್ನು ಬಿಡುಗಡೆ ಮಾಡಬೇಕಾಗಿತ್ತು ಆದರೆ ನಾನ್ನೂರ ಇಪ್ಪತ್ತೈದು ಪಾಯಿಂಟ್ ಐದು ಟಿ ಎಂ ಸಿ ನೀರನ್ನು ಬಿಡುಗಡೆ ಮಾಡಲಾಗಿದೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ನಂತರ ಇದೇ ಮೊದಲ ಬಾರಿಗೆ ಅತ್ಯಧಿಕ ಪ್ರಮಾಣದಲ್ಲಿ ತಮಿಳುನಾಡಿಗೆ ನೀರನ್ನು ಬಿಡುಗಡೆ ಮಾಡಲಾಗಿದೆ ಅಂತ ಹೇಳಲಾಗಿದೆ ರಿಷಬ್ ಶೆಟ್ಟಿ ಅಭಿನಯಿಸಿರುವ ಕಾಂತಾರ ಸಿನಿಮಾದಿಂದ ಮುನ್ನೆಲೆಗೆ ಬಂದಿರೋ ದೈವಾರಾಧನೆಯ ನರ್ತಕರಿಗೆ ಪ್ರತಿ ತಿಂಗಳು ಮಾಸಾಶನ ಕೊಡೋಕೆ ರಾಜ್ಯ ಸರ್ಕಾರ ಈಗ ಮುಂದಾಗಿದೆ ದೈವ ನರ್ತನ ಮಾಡುವವರಿಗೆ ಮಾಸಾಶನ ಕೊಡುವ ತೀರ್ಮಾನ ಮಾಡಿದ್ದೀವಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಪ್ರತಿ ತಿಂಗಳು ಎರಡು ಸಾವಿರ ಮಾಸಾಶನ ಕೊಡ್ತೀವಿ ಆದರೆ ಅರುವತ್ತು ವರ್ಷ ತುಂಬಿದ ದೈವ ನರ್ತನ ಮಾಡುವಂತಹ ವ್ಯಕ್ತಿಗಳಿಗೆ ಈ ಮಾಸಾಶನ ಸಿಗುತ್ತೆ ಅಂತ ಕನ್ನಡ ಹಾಗೂ ಸಂಸ್ಕೃತಿ ಇಲಾಖೆ ಸಚಿವ ಸುನಿಲ್ ಕುಮಾರ್ ಹೇಳಿದ್ದಾರೆ ಜೊತೆಗೆ ಭೂತಾರಾಧನೆ ವಿವಾದದ ಕುರಿತು ಪ್ರತಿಕ್ರಿಯಿಸಿದ ಸುನೀಲ್ ಕುಮಾರ್ ಸಂಸ್ಕೃತಿ ಇಲ್ಲದವರು ಅದರ ಬಗ್ಗೆ ಮಾತನಾಡಬಾರದು ದೈವಾರಾಧನೆ ತುಳುನಾಡಿನ ಪ್ರತಿಬಿಂಬ ಯಾರೊಬ್ಬ ವ್ಯಕ್ತಿ ನೀಡಿದ ಹೇಳಿಕೆಯಿಂದ ಸಂಸ್ಕೃತಿ ದೂರ ಆಗಲ್ಲ ದೈವಾರಾಧನೆ ಹಿಂದೂ ಸಂಸ್ಕೃತಿಯ ಗಟ್ಟಿಯಾದ ಭಾಗ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿನ್ನೆ ನಟ ಚೇತನ್ ದೈವಾರಾಧನೆ ಹಿಂದೂ ಸಂಸ್ಕೃತಿಯ ಭಾಗ ಅಲ್ಲ ಅದು ಆ ಭಾಗದ ಮಣ್ಣಿನ ಮಕ್ಕಳು ಆ ಭಾಗದ ಮೂಲ ನಿವಾಸಿಗಳ ಒಂದು ಆಚರಣೆಯ ಭಾಗ ಅಂತ ಹೇಳುವ ಮೂಲಕ ವಿವಾದವನ್ನು ಸೃಷ್ಟಿ ಮಾಡಿದ್ರು ಮುರುಘಾ ಸ್ವಾಮೀಜಿ ಪ್ರಕರಣ ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ಈಗ ಹಾಸ್ಟೆಲ್ ನಲ್ಲಿರೋ ಎಲ್ಲ ಮಕ್ಕಳೊಂದಿಗೆ ಆಪ್ತ ಸಮಾಲೋಚನೆ ಮಾಡೋಕೆ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಸೂಚನೆ ಕೊಟ್ಟಿದೆ ಕೌನ್ಸಿಲಿಂಗ್ ನಡೆಸಿ ನವೆಂಬರ್ ಮೂವತ್ತರ ಒಳಗೆ ವರದಿ ಕೊಡಬೇಕು ಅಂತ ಚಿತ್ರದುರ್ಗದ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳಿಗೆ ಹೇಳಲಾಗಿದೆ ದೂರು ಕೊಟ್ಟ ಮಕ್ಕಳಷ್ಟು ಅಲ್ಲದೆ ಹಾಸ್ಟೆಲ್ನಲ್ಲಿದ್ದ ಎಲ್ಲ ಮಕ್ಕಳನ್ನು ಮಾತನಾಡಿಸಬೇಕು ಕೌನ್ಸಿಲಿಂಗ್ ಫೇಡ ಲೈಂಗಿಕ ದೌರ್ಜನ್ಯದ ಮಾಹಿತಿ ಸಿಕ್ಕರೆ ಹೇಳಿಕೆ ದಾಖಲಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಪಕ್ಷದ ಶಾಸಕ ಜಿಟಿ ದೇವೇಗೌಡ ಹಾಗೂ ಪುತ್ರ ಎಚ್ ಡಿ ಕುಮಾರಸ್ವಾಮಿ ಅವರ ನಡುವಿನ ವಿರಸವನ್ನ ಕೊನೆಗಾಣಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕುಮಾರಸ್ವಾಮಿ ಮೇಲೆ ಮುನಿಸಿಕೊಂಡು ಪಕ್ಷದಿಂದ ಕಾಲ ಆಚೆ ಇಟ್ಟಿದ್ದ ಜಿಟಿ ದೇವೇಗೌಡರನ್ನ ಪುನಃ ಪಕ್ಷದಲ್ಲಿ ಉಳಿಸಿದ್ದಾರೆ ಈ ಬಗ್ಗೆ ಭಾವುಕರಾಗಿ ಮಾತನಾಡಿರೋ ಜಿ ಟಿ ದೇವೇಗೌಡ ದಯವಿಟ್ಟು ನನ್ನನ್ನು ಕ್ಷಮಿಸಿ ಜೆಡಿಎಸ್ ಬಿಟ್ಟು ಹೋಗಲ್ಲ ಯಾವುದೇ ಪಕ್ಷಕ್ಕೂ ಹೋಗಲ್ಲ ನಾವು ಜೆ ಡಿ ಎಸ್ ಪಕ್ಷದಿಂದ ಬೆಳೆದಿದ್ದೇವೆ ಜೆಡಿಎಸ್ ಪಕ್ಷವನ್ನ ಕಟ್ಟೋದೇ ನಮ್ಮ ಗುರಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹಾಗಂತ ಜಿ ಟಿ ದೇವೇಗೌಡರನ್ನ ಬಹಳ ನಂಬ್ಕೊಂಡಿರೋಕು ಆಗಲ್ಲ ಇವ್ರು ಯಾವಾಗ ಹೆಂಗ್ ಬೇಕಾದ್ರು ತಮ್ಮ ಟ್ರ್ಯಾಕ್ ಅನ್ನ ಚೇಂಜ್ ಮಾಡ್ತಾರೆ ಆದ್ರೆ ಸದ್ಯಕ್ಕೀಗ ಕಾಂಗ್ರೆಸ್ ಬಿಜೆಪಿ ಸೇರೋ ವದಂತಿಗಳಿಗೆ ತೆರೆ ಎಳೆದಿದ್ದಾರೆ ಈ ಹಿಂದೆ ಜೆಡಿಎಸ್ ಬಿಟ್ಟು ಬಿಜೆಪಿ ಹೋಗಿ ಮತ್ತು ವಾಪಸ್ ಜೆ ಡಿ ಎಸ್ ಹೋಗಿರೋದೆಲ್ಲ ಆಗಿದೆ ಅವ್ರದ್ದು ಪ್ರಧಾನಿ ಮೋದಿ ದೀಪಾವಳಿಗೂ ಎರಡು ದಿನಗಳ ಮೊದಲೇ ಅಂದ್ರೆ ಶನಿವಾರ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಯುವಕರೊಂದಿಗೆ ಸಂವಾದ ನಡೆಸಲಿದ್ದಾರೆ ಈ ವೇಳೆ ರೋಜ್ಗಾರ್ ಮೇಳದಲ್ಲಿ ಉದ್ಯೋಗಕ್ಕೆ ಆಯ್ಕೆಯಾದ ಎಪ್ಪತ್ತೈದು ಸಾವಿರ ಮಂದಿಗೆ ಪ್ರಧಾನಿ ಮೋದಿ ನೇಮಕಾತಿ ಪತ್ರಗಳನ್ನ ಹಸ್ತಾಂತರ ಮಾಡ್ತಾರೆ ಜೊತೆಗೆ ಹತ್ತು ಲಕ್ಷ ಸಿಬ್ಬಂದಿ ನೇಮಕಾತಿ ಮಾಡ್ತೀವಿ ಅನ್ನೋ ಒಂದು ಪ್ಲಾನ್ ಮಾಡ್ಕೊಂಡಿದಾರಲ್ಲ ಆ ಅಭಿಯಾನಕ್ಕೂ ಚಾಲನೆಯನ್ನ ಕೊಡ್ತಾರಂತೆ ಆಗ್ಲೇ ರಕ್ಷಣಾ ಸಚಿವಾಲಯ ರೈಲ್ವೆ ಸಚಿವಾಲಯ ಅಂಚೆ ಇಲಾಖೆ ಗೃಹ ಸಚಿವಾಲಯ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಸಿಬಿಐ ಕಸ್ಟಮ್ಸ್ ಮತ್ತು ಬ್ಯಾಂಕಿಂಗ್ಗಳಲ್ಲಿ ಉದ್ಯೋಗಿಗಳನ್ನು ನೇಮಿಸಲಾಗುತ್ತೆ ಅಂತ ಸರ್ಕಾರ ಮಾಹಿತಿ ನೀಡಿದೆ ಗುಜರಾತ್ ವಿಧಾನಸಭಾ ಚುನಾವಣೆ ಹತ್ತಿರ ಬರ್ತಾ ಇದ್ದ ಹಾಗೆ ಪ್ರಧಾನಿ ಮೋದಿ ಆಗಾಗ ಗುಜರಾತ್ಗೆ ಭೇಟಿ ನೀಡಿ ಒಂದಲ್ಲ ಒಂದು ಯೋಜನೆಗಳನ್ನು ಆರಂಭ ಮಾಡುತ್ತಿದ್ದಾರೆ ಇದೀಗ ಕೆವಾಡಿಯಾದ ಏಕತಾ ನಗರದ ಏಕತಾ ಪ್ರತಿಮೆಯಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟ್ರೆಸ್ ಉಪಸ್ಥಿತಿಯಲ್ಲಿ ಮೋದಿ ಮಿಷನ್ ಲೈಫ್ಗೆ ಚಾಲನೆ ಕೊಟ್ಟಿದ್ದಾರೆ ಎ ಮಿಷನ್ ಲೈಫ್ ಅಂದರೆ ಲೈಫ್ ಸ್ಟೈಲ್ ಫಾರ್ ಎನ್ವಾರ್ಮೆಂಟ್ ಅಂದರೆ ಪರಿಸರಕ್ಕಾಗಿ ಜೀವನ ಶೈಲಿ ಪರಿಸರದ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಲೈಫ್ ಸ್ಟೈಲನ್ನು ಸೆಟ್ ಮಾಡಿಕೊಳ್ಳೋದು ನಮ್ಮ ಕೈಲಾದಷ್ಟು ನಮ್ಮ ಜೀವನ ಶೈಲಿಯನ್ನು ಚೇಂಜ್ ಮಾಡಿಕೊಂಡ್ರೆ ಪರಿಸರಕ್ಕೆ ಸಹಾಯ ಆಗುತ್ತೆ ಅಂತ ಮೋದಿ ಹೇಳಿದ್ದಾರೆ ಈ ವಿಶಿಷ್ಟ ಮಿಷನ್ಗೆ ಚಾಲನೆ ನೀಡಿದ ಮೋದಿಗೆ ಫ್ರಾನ್ಸ್ ಯು ಕೆ ಅರ್ಜೆಂಟೀನಾ ಜಾರ್ಜಿಯಾ ನೇಪಾಳ ಮಾಲ್ದೀವ್ಸ್ ಸೇರಿ ಹಲವು ದೇಶಗಳು ಅಭಿನಂದನೆ ತಿಳಿಸಿವೆ ಶಶಿ ತರೂರನ್ನ ಕಾಂಗ್ರೆಸ್ ತರಾಟೆಗೆ ತೆಗೆದುಕೊಂಡಿದೆ ಪಕ್ಷದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅವ್ಯವಹಾರ ಆಗಿದೆ ಅಂತ ತರೂರ್ ತಂಡ ಕಾಂಗ್ರೆಸ್ ಚುನಾವಣಾ ಉಸ್ತುವಾರಿ ಮಧುಸೂದನ್ ಮಿಸ್ತರಿಗೆ ಪತ್ರವನ್ನು ಬರೆದಿತ್ತು ಇದಕ್ಕೆ ಮಧುಸೂದನ್ ಮಿಸ್ತ್ರಿ ಉತ್ತರವನ್ನ ಕೊಟ್ಟಿದ್ದಾರೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ನೀವು ಪ್ರಶ್ನೆಯನ್ನು ಕೇಳಿದ್ರೆ ನಾವು ಕೊಟ್ಟ ಉತ್ತರಗಳು ತೃಪ್ತಿದಾಯಕ ಅಂತ ಹೇಳಿದ್ರೆ ಆಮೇಲೆ ನೋಡಿದ್ರೆ ಮೀಡಿಯಾ ಮುಂದೆ ನಮ್ಮ ವಿರುದ್ಧನೇ ಆರೋಪ ಮಾಡಿದೀರಾ ನಮ್ಮ ಮುಂದೆ ಒಂದು ಮುಖ ಮೀಡಿಯಾ ಮುಂದೆ ಮತ್ತೊಂದು ಮುಖ ತೋರಿಸ್ತಾ ಇದ್ದೀರಾ ಅಂತ ಶಶಿ ತರೂರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಲಕ್ಷಣ ಶುರುವಾಗಿದೆ ಶಶಿ ತರೂರ್ ಭವಿಷ್ಯ ಬಹಳ ಕಷ್ಟ ಇದೆ ಮುಂದೆ ಕಾಂಗ್ರೆಸ್ನಲ್ಲಿ ಅಂತ ನೋಡಬೇಕು ಅವ್ರು ಯಾವ ರೀತಿ ತಗ್ಗಿ ಬಗ್ಗಿ ಹೋಗಿ ತಮ್ಮ ತಲೆಯನ್ನು ಉಳಿಸ್ಕೊಳ್ತಾರೆ ಅಂತ ನೋಡಬೇಕಾಗಿದೆ ಈಗ ಕಾಂಗ್ರೆಸ್ನಲ್ಲಿ ದೀಪಾವಳಿ ಸಂದರ್ಭದಲ್ಲಿ ಪಟಾಕಿ ಸಿಡಿಸೋದನ್ನು ದಿಲ್ಲಿ ಸರ್ಕಾರ ಬ್ಯಾನ್ ಮಾಡಿದೆ ಇದರ ವಿರುದ್ಧ ಬಿಜೆಪಿ ಸಂಸದ ಮನೋಜ್ ತಿವಾರಿ ನ್ಯಾಯಾಲಯದ ಮೊರೆ ಹೋಗಿದ್ರು ಆದರೆ ಸುಪ್ರೀಂ ಕೋರ್ಟ್ ದೀಪಾವಳಿ ಆಚರಣೆಗೆ ಬೇರೆ ಮಾರ್ಗಗಳು ಇವೆ ದೀಪ ಹೇಳ್ಬಹುದು ಅನ್ನೋ ಲೆಕ್ಕದಲ್ಲಿ ಹೇಳಿ ದಿಲ್ಲಿ ಸರ್ಕಾರ ಮಾಡಿರುವ ಪಟಾಕಿ ಬ್ಯಾನ್ ನಿರ್ಧಾರ ತೆಗೆದು ಹಾಕಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ ನಾವು ಬ್ಯಾನ್ ತೆಗೆಯಲ್ಲ ಅಂತ ಹೇಳಿದೆ ಮತ್ತೊಂದು ಕಡೆ ಇದೇ ಟೈಮ್ ನಲ್ಲಿ ಪಟಾಕಿ ಸಂಗ್ರಹ ಮಾಡಿಟ್ಟಿದ್ದ ಗೋಡೌನ್ ನಲ್ಲಿ ಸ್ಫೋಟ ಉಂಟಾಗಿ ನಾಲ್ಕು ಜನ ಪ್ರಾಣ ಕಳ್ಕೊಂಡಿರುವ ಘಟನೆ ಮಧ್ಯಪ್ರದೇಶದ ಬನ್ಮೋರ್ ನಗರದಲ್ಲಿ ನಡೆದಿದೆ ಈ ಸ್ಫೋಟಕ್ಕೆ ಏನ್ ಕಾರಣ ಅಂತ ಚೆಕ್ ಮಾಡ್ತೀವಿ ಅಂತ ಅಲ್ಲಿನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಉತ್ತರ ಪ್ರದೇಶದಲ್ಲಿ ಮುಂದಿನ ವರ್ಷದಿಂದ ವೈದ್ಯಕೀಯ ಮತ್ತು ಎಂಜಿನಿಯರಿಂಗ್ ಕೋರ್ಸ್ಗಳನ್ನ ಹಿಂದಿ ಭಾಷೆಯಲ್ಲಿ ಆರಂಭ ಮಾಡಲಾಗುತ್ತೆ ಅಂತ ಯು ಪಿ ಸಿಎಂ ಯೋಗಿ ಆದಿತ್ಯನಾಥ್ ಹೇಳಿದ್ದಾರೆ ವೈದ್ಯಕೀಯ ಮತ್ತು ಎಂಜಿನಿಯರಿಂಗ್ ಪಠ್ಯ ಪುಸ್ತಕಗಳು ಹಿಂದಿ ಭಾಷೆಗೆ ಅನುವಾದಗೊಂಡಿದೆ ಮುಂದಿನ ವರ್ಷ ಈ ಪುಸ್ತಕಗಳು ಲಭ್ಯ ಆಗುತ್ತೆ ಅಂತ ಅವರು ಹೇಳಿದ್ದಾರೆ ಪ್ರಪಂಚದ ಅತ್ಯಂತ ಅನ್ಸ್ಟೇಬಲ್ ಅಥವಾ ಅಸ್ಥಿರ ನಗರಗಳ ಪಟ್ಟಿಯಲ್ಲಿ ದೇಶದ ನವದೆಹಲಿ ಕೋಲ್ಕತ್ತಾ ಅಹಮದಾಬಾದ್ ನಗರಗಳು ಕೂಡ ಸೇರಿವೆ ಎರಡು ಸಾವಿರದ ಐವತ್ತರ ವೇಳೆಗೆ ಕೋಲ್ಕತ್ತಾ ನವದೆಹಲಿಯಲ್ಲಿ ಜನಸಂಖ್ಯೆ ಶೇಕಡ ಐವತ್ತರಷ್ಟು ಹೆಚ್ಚಾಗಬಹುದು ಅಂತ ಕೂಡ ರಿಪೋರ್ಟ್ ಅಲ್ಲಿ ಹೇಳಲಾಗಿದೆ ದಿ ಎಕಲಾಜಿಕಲ್ ಥ್ರೆಟ್ ರಿಪೋರ್ಟ್ ಇದು ಅದರಲ್ಲಿ ಹೇಳಲಾಗಿದೆ ಅಲ್ಲದೆ ಈ ಮೆಗಾ ಸಿಟಿಗಳಲ್ಲಿ ಹೆಚ್ಚಿನ ಮಟ್ಟದ ವಾಯು ಮಾಲಿನ್ಯ ಕಳಪೆ ನೈರ್ಮಲ್ಯ ಕಂಡುಬರುತ್ತೆ ಆಹಾರ ಮತ್ತು ನೀರಿನ ಅಭದ್ರತೆ ಘರ್ಷಣೆ ಅಪರಾಧ ಪ್ರಮಾಣ ಹೆಚ್ಚಾಗೋದು ಸೇರಿದಂತೆ ಹವಾಮಾನ ಬದಲಾವಣೆ ನಾನಾ ರೀತಿಯ ವಿಪತ್ತುಗಳು ಪ್ರವಾಹ ಬರಗಾಲ ಸೃಷ್ಟಿಯಾಗಬಹುದು ಅಂತ ಎಚ್ಚರಿಕೆಯನ್ನು ಕೊಡಲಾಗಿದೆ ಮೈಕ್ರೋಸಾಫ್ಟ್ ಸಿಇಒ ಸತ್ಯ ನಡೆಲಾರಿಗೆ ಭಾರತದ ಮೂರನೇ ದೊಡ್ಡ ನಾಗರಿಕ ಪ್ರಶಸ್ತಿ ಪದ್ಮಭೂಷಣ ನೀಡಿ ಗೌರವಿಸಲಾಗಿದೆ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಭಾರತದ ಕಾನ್ಸುಲ್ ಜನರಲ್ ಡಾಕ್ಟರ್ ಟಿ ವಿ ನಾಗೇಂದ್ರ ಪ್ರಸಾದ್ ಸತ್ಯ ನಡೆಲಾರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ ಪದ್ಮಭೂಷಣ ಪ್ರಶಸ್ತಿ ಸ್ವೀಕರಿಸುವಕ್ಕೆ ನನಗೆ ಗೌರವ ಅನಿಸ್ತಾ ಇದೆ ಅಂತ ನಡೆಲಾ ಹೇಳಿದ್ದಾರೆ ಇನ್ನು ಈ ವರ್ಷದ ಪದ್ಮಭೂಷಣ ಪ್ರಶಸ್ತಿಗೆ ಹದಿನೇಳು ಜನ ಆಯ್ಕೆಯಾದವರಲ್ಲಿ ಸತ್ಯ ನಡೆಲ್ಲಾ ಕೂಡ ಅವರು ಕೋಲ್ಕತ್ತಾದಲ್ಲಿ ಫೋನ್ ಫೋನ್ ಖರೀದಿ ಮಾಡೋಕೆ ಹುಡುಗಿಯೊಬ್ಬಳು ತನ್ನ ರಕ್ತ ಮಾರೋದಕ್ಕೆ ಮುಂದಾಗಿದ್ದಾಳೆ ಪಶ್ಚಿಮ ಬಂಗಾಳದ ಸೌತ್ ದಿನಾಜ್ಪುರ್ ಜಿಲ್ಲೆಯ ಹದಿನೇಳು ವರ್ಷದ ವಿದ್ಯಾರ್ಥಿನಿ ಒಂಬತ್ತು ಸಾವಿರ ಬೆಲೆ ಬಾಳೋ ಫೋನ್ ಆರ್ಡರ್ ಮಾಡಿದಾಳೆ ಆದರೆ ತನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಅಂತ ಮೂವತ್ತು ಕಿಲೋಮೀಟರ್ ದೂರದ ಆಸ್ಪತ್ರೆಗೆ ಹೋಗಿ ರಕ್ತ ಕೊಡ್ತೀನಿ ಎಷ್ಟು ದುಡ್ಡು ಕೊಡ್ತೀರಾ ಅಂತ ಕೇಳಿದಾಳೆ ಅನುಮಾನಗೊಂಡ ಆಸ್ಪತ್ರೆಯವರು ಮಕ್ಕಳ ಸಹಾಯವಾಣಿಗೆ ಕಾಲ್ ಮಾಡಿದ್ದಾರೆ ಆಗ ಏಕೆಯ ರಕ್ತ ಮಾರಾಟ ಮತ್ತು ಫೋನ್ ಖರೀದಿಯ ಪ್ಲಾನ್ ಬೆಳಕಿಗೆ ಬಂದಿದೆ ಇನ್ನು ಷೇರು ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕ ತೊಂಬತ್ತೈದು ಅಂಕ ಏರಿಕೆ ಕಂಡು ಐವತ್ತೊಂಬತ್ತು ಸಾವಿರದ ಇನ್ನೂರ ಎರಡರಲ್ಲಿ ದಿನದ ವಹಿವಾಟು ಅಂತ್ಯಗೊಳಿಸಿದೆ ನಿಫ್ಟಿ ಐವತ್ತೊಂದು ಅಂಕ ಏರಿಕೆ ಕಂಡು ಹದಿನೇಳು ಸಾವಿರದ ಐನೂರ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಇಪ್ಪತ್ತೈದು ಪೈಸೆ ಏರಿಕೆ ಕೊಂಡು ಎಂಬತ್ತೆರಡು ರೂಪಾಯಿ ಎಪ್ಪತ್ತೈದು ಪೈಸೆಯಾಗಿದೆ ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಎಂಟು ರೂಪಾಯಿ ಇಳಿಕೆಯಾಗಿ ಐವತ್ತು ಸಾವಿರದ ಇನ್ನೂರ ಇಪ್ಪತ್ತೆಂಟು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಹತ್ತು ರೂಪಾಯಿ ಇಳಿಕೆಯಾಗಿ ನಲವತ್ತಾರು ಸಾವಿರದ ಹತ್ತು ರೂಪಾಯಿ ಆಗಿದೆ ಒಂದು ಕೆಜಿ ಿ ಬೆಳ್ಳಿ ಬೆಲೆ ಆರುನೂರ ಅರವತ್ತೊಂದು ರೂಪಾಯಿ ಏರಿಕೆಯಾಗಿ ಐವತ್ತಾರು ಸಾವಿರದ ಇನ್ನೂರ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕೊಯ್ದಿಲ್ಲ ಎಳದಿಲ್ಲ ಕಿರ್ಚಾಡಿಲ್ಲ ಕೇವಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ನಲ್ಲಿ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ